ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆ ಸದ್ಯ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ಗೆ ಹೋಗಿ ಬರೋಣ ಏನಾಗ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ ನನ್ನ ಕಲೀಗ್ ರಜಿನಿ ಓವರ್ ಟು ಯು ರಜಿನಿ ಥ್ಯಾಂಕ್ ಯು ಸಿಂಧೂರಾ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಬಹಳ ಪ್ರಮುಖವಾದಂತಹ ಕ್ಷೇತ್ರ ಶಿರಾ ವಿಧಾನಸಭಾ ಕ್ಷೇತ್ರ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಈ ಬಾರಿಯ ನಮ್ಮ ಎಂಎಲ್ಎ ಅನ್ನುವಂತಹ ರಿಸಲ್ಟ್ ಅನ್ನು ನೋಡುವಂತಹ ಸಮಯ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತಹ ಸ್ಪಂದನೆ ಸಿಕ್ಕಿದೆ ಶಿರಾ ಕ್ಷೇತ್ರದ ಪವರ್ ಸಮೀಕ್ಷೆ ಈಗ ಮುಕ್ತಾಯವಾಗಿದೆ ಶಿರಾ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರು ಶಿರಾ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ ಯಾರಾಗಿದ್ದಾರೆ ಶಿರಾ ಕ್ಷೇತ್ರದ ನಮ್ಮ ಎಂಎಲ್ಎ ಶಿರಾದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರವಾದಂತಹ ಫೈಟ್ ಏರ್ಪಟ್ಟಿದೆ ಶಿರಾದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಫೈಟ್ ಇರುವಂತದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಕಣದಲ್ಲಿ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಆರ್ ಉಗ್ರೇಶ್ ಕಣದಲ್ಲಿದ್ದಾರೆ ಹಾಗಾದ್ರೆ ಶಿರಾ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರು ಶಿರಾ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9018 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3259 ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳು 1874 ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3767 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 118 ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಗೆ 508 ಮತಗಳ ಮುನ್ನಡೆ ಸಿಕ್ಕಿದೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಶಾಕ್ ಹಾಲಿ ಶಾಸಕರಿಗೆ ಶಾಕ್ ಎದುರಾಗಿದೆ ಟಿಬಿ ಜಯಚಂದ್ರ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 42 ಡಾಕ್ಟರ್ ರಾಜೇಶ್ ಗೌಡ ಪರ ಬಂದಂತಹ ಶೇಕಡವಾರು ಮತ 21 ಆರ್ ಉಗ್ರೇಶ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ ಶೇಕಡ 36 ಇತರೆ ಅಭ್ಯರ್ಥಿಗಳ ಪರವಾಗಿ ಕೂಡ ಇಲ್ಲಿ ಕೆಲವೇ ಕೆಲವು ಶೇಕಡವಾರು ಮತಗಳು ದಾಖಲಾಗಿದೆ ಶಿರಾದಲ್ಲಿ ಈ ಬಾರಿ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರವಾದಂತ ಸಮರ ಏರ್ಪಟ್ಟಿದೆ ಬಿಜೆಪಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡಗೆ ಶಿರಾ ಮತದಾರರಿಂದ ಶಾಕ್ ನೀಡಲಾಗಿದೆ ಈ ಬಾರಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಪರವಾಗಿದೆ ಅಲ್ಲಿನ ಜನಾಭಿಪ್ರಾಯ ಹಿರಿಯ ಮುತ್ಸದ್ದಿ ಅನುಭವಿ ಅಭಿವೃದ್ಧಿಗಳ ಹರಿಕಾರ ಟಿಬಿ ಜಯಚಂದ್ರ ಮುನ್ನಡೆಯನ್ನ ಪಡೆಕೊಂಡಿದ್ದಾರೆ ಉಪಚುನಾವಣೆಯಲ್ಲಿ ಗೆದ್ದಿದ್ದಂತ ರಾಜೇಶ್ ಗೌಡಗೆ ಶಾಕ್ ಜಯಚಂದ್ರ ಪರ ಅಲ್ಲಿನ ಜನರು ಒಲವು ತೋರಿದ್ದಾರೆ ಶಿರಾದಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರವಾದಂತ ಸಮರ ಏರ್ಪಟ್ಟಿದೆ ಪರ್ಸೆಂಟೇಜ್ ವೈಸ್ ನಾವು ಮತಗಳನ್ನು ನೋಡಬಹುದು ಬಿಜೆಪಿಗೆ 21% ಕಾಂಗ್ರೆಸ್ 42 ಉಗ್ರೇಶ್ ಅವರು ಜೆಡಿಎಸ್ ನಿಂದ 36% ಮತಗಳನ್ನು ಪಡೆಕೊಂಡಿದ್ದಾರೆ ಇತರೆ ಶೇಕಡ 1% ಮತಗಳು ದಾಖಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು